ಸಾಮಾನ್ಯವಾಗಿ ಪ್ರಯಾಣ ಮಾಡುವಂಥ ವಿಷಯದಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡುವಂಥದ್ರಲ್ಲಿ ನಮ್ಮ ಪೂರ್ವಿಕರು ಶಕುನಗಳನ್ನು ನೋಡಿ ಅದರಂತೆ ನಡೆದುಕೊಳ್ತಾ ಇದ್ರು ಅನ್ನುವಂಥದ್ದನ್ನು ಅನೇಕ ಗ್ರಂಥಗಳಲ್ಲಿ ನೋಡಿದ್ದೇವೆ, ಓದಿದ್ದೇವೆ. ಹಾಗೆ ಹಿರಿಯರು ಕೂಡ ಹೇಳ್ತಾ ಬಂದಿದ್ದಾರೆ. ಆದರೆ ಈ ಶಕುನಗಳನ್ನು ವೈಜ್ಞಾನಿಕವಾಗಿ ಹೊರಗೆ ಹಚ್ಚಲಿಕ್ಕೆ ಸಾಧ್ಯ ಆಗಲ್ಲ. ಆದರೂ ಕೂಡ ಇದು ಹಿರಿಯರ ಅನುಭವದ ಮಾತು. ಹಾಗಾಗಿ ಶಕುನಗಳನ್ನು ನಂಬಿದವರು ಮಾತ್ರ ಇಂಥ ಒಂದು ವಿಶೇಷ ಎಪಿಸೋಡ್ಗಳ ಬಗ್ಗೆ ಇರುವಂತಹ ಶಕುನ ಭಾಗವನ್ನು ನೋಡಬೇಕು, ಕೇಳಬೇಕು. ಉಳಿದಂಥವರು ಇದನ್ನು ನಿರ್ಲಕ್ಷ್ಯ ಮಾಡಿದ್ರೂ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ, ಇನ್ನು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಶಕುನಗಳನ್ನು ನೋಡುವಾಗ ನಾವು ಈ ದಿನದ ವಿಶೇಷದಲ್ಲಿ ಬೆಕ್ಕಿನ ಶಕುನದ ಬಗ್ಗೆ ನೋಡೋಣ. ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಮನೆಯಿಂದ ಹೊರಗೆ ಹೊರಟಾಗ ಬೆಕ್ಕು ಅಡ್ಡವಾಗಿ ಬಂದರೆ ಕಾರ್ಯ ಹಾನಿಯಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಅಪ್ರದಕ್ಷಿಣೆಯಾಗಿ ಅಡ್ಡ ಸುಳಿದರೆ ಮತ್ತು ಆ ಕಾರ್ಯಹಾನಿ ಹೆಚ್ಚಾಗುತ್ತೆ ಅನ್ನುವಂಥದ್ದು ಹಿರಿಯರ ಮಾತು. ಇನ್ನು ಬೆಕ್ಕು ಏನಾದರೂ ಎದುರಾಗಿ ಬಂದರೆ ಹೋಗ್ತಾ ಇರುವಂತಹ ಕೆಲಸ ಆಗಲ್ಲ. ನಿದ್ರೆಯಿಂದ ಏಳುತ್ತಲೇ ಬೆಳಬೆಳಿಗ್ಗೆನೆ ಬೆಕ್ಕನ್ನು ನೋಡಿದರೆ ಆ ದಿನ ಯಾವ ಕೆಲಸವೂ ಕೂಡ ಆಗೋದಿಲ್ಲ ಅನ್ನುವಂಥದ್ದು. ಆಗ ಬೆಕ್ಕನ್ನು ನೋಡಿದಾಗ ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಏಳುವಂಥದ್ದನ್ನು ಮಾಡಬೇಕು ಅನ್ನುವಂಥದ್ದು ಹಿರಿಯರು ಹೇಳ್ತಾ ಇದ್ದಂತಹ ಮಾತು. ಮನೆಯಿಂದ ಹೊರಡುವಾಗ ಬೆಕ್ಕು ತನ್ನ ಜೊತೆಯಲ್ಲೇ ಒಳಗಿನಿಂದ ಬಂದರೆ, ಅಂದರೆ ಯಾರನ್ನೋ ಒಂದು ನೆಂಟರಿಷ್ಟರನ್ನು ಮನೆಯಿಂದ ಹೊರಗೆ ಕಳುಹಿಸುವಂಥ ರೀತಿಯಲ್ಲಿ ಬಂದಾಗ ಕಾರ್ಯಸಿದ್ಧಿ ಉಂಟಾಗುತ್ತೆ. ಎರಡು ಬೆಕ್ಕುಗಳೇನಾದರೂ ಜಗಳ ಆಡ್ತಾ ಕೂಗಿದರೆ ಕಲಹ ಉಂಟಾಗುತ್ತೆ ಅನ್ನುವಂಥದ್ದು, ಕುಟುಂಬದಲ್ಲಿ ಏನೋ ಒಂದು ರೀತಿಯ ಅನರ್ಥಗಳು ಸಂಭವಿಸುತ್ತೆ. ಇನ್ನು ಇಬ್ಬರೂ ಸೇರಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಡುವೆ ಬೆಕ್ಕು ತೂರಿ ಹೋದರೆ, ಬೆಕ್ಕು ಅಲ್ಲಿಂದ ಅಡ್ಡ ಹೋದರೆ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಬೇಕು. ಗುರು ಶಿಷ್ಯರ ಮಧ್ಯೆ ಬೆಕ್ಕು ತೂರಿದರೂ ಕೂಡ ಅಲ್ಲಿ ಏನೋ ಒಂದು ಅಪಾರ್ಥಗಳು ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಆ ದಿನದ ಪಾಠವನ್ನೇ ನಿಲ್ಲಿಸ್ಬಿಡ್ತಾ ಇದ್ರಂತೆ ಗುರುಗಳು. ಯಾಕೆಂದರೆ ಆ ಬೆಕ್ಕು ಗುರು ಶಿಷ್ಯರ ಮಧ್ಯೆ ತೂರಿ ಹೋಯಿತು ಅನ್ನುವಂಥ ಕಾರಣಕ್ಕೆ. ಸಾಧಾರಣವಾಗಿ ಬೆಕ್ಕು ರುದ್ರದೇವತಾಕಾರ ಅಂತ ಹೇಳ್ತಾರೆ. ಅದರ ಬಾಲದಲ್ಲಿ ಬ್ರಹ್ಮಹತ್ಯ ದೋಷ ಇದೆ. ಆದ್ದರಿಂದ ಬೆಕ್ಕನ್ನು ಸಾಮಾನ್ಯವಾಗಿ ಯಾರೂ ಮುಟ್ಟಲ್ಲ. ಬೆಕ್ಕನ್ನು ಕೆಲವರು ಮಾತ್ರ ಕೆಲವು ಮನೆಗಳಲ್ಲಿ ಸಾಕಿರ್ತಾರೆ. ಯಾಕೆಂದರೆ ಅದು ಇಲಿಗಳನ್ನು ಅಥವಾ ಬೇರೆ ಇನ್ಯಾವುದೋ ಆ ಥರ ಒಂದು ಸಣ್ಣ ಪುಟ್ಟ ಪ್ರಾಣಿಗಳನ್ನು ತಿನ್ನತ್ತೆ ಅನ್ನುವಂಥದ್ದು. ಅಂತಹ ಸಂದರ್ಭದಲ್ಲಿ ಬೆಕ್ಕು ಇಲಿಯನ್ನು ಹಿಡಿದು ತಿಂತಾ ಇದ್ದರೆ ಅದನ್ನು ಬಿಡಿಸಬಾರ್ದು. ಆ ಇಲಿಯನ್ನು ತಿನ್ನಲಿಕ್ಕೆ ಹಾಗೆ ಬಿಡಬೇಕು ಅನ್ನುವಂಥದ್ದು. ಒಂದು ವೇಳೆ ಬಿಡಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅಲ್ಲಿ ಏನೋ ಸ್ವಲ್ಪ ನಷ್ಟ ಉಂಟಾಗುತ್ತೆ ಆರ್ಥಿಕವಾಗಿ ಅನ್ನುವಂಥದ್ದು. ಇನ್ನು ಬೆಕ್ಕನ್ನು ಕೊಂದರೆ ಮಹಾಪಾತಕ ಉಂಟಾಗುತ್ತೆ, ದೋಷ ಬರುತ್ತೆ. ಆದ್ದರಿಂದ ಬೆಕ್ಕನ್ನು ಯಾರೂ ಹೊಡೆಯಬಾರ್ದು, ಕೊಲ್ಲಬಾರ್ದು. ಇನ್ನು ಬೆಕ್ಕು ತಾನಾಗೇ ಮನೆಯೊಳಗೆ ಬಂದರೆ, ಕೆಲವು ಬೆಕ್ಕುಗಳು ಮನೆಯೊಳಗೆ ಆ ಊಟ ತಿಂಡಿಯ ಸಮಯಕ್ಕೆ ಸರಿಯಾಗಿ ಬರುವಂಥದ್ದು, ಬಂದು ಆ ನೀಡುವಂಥ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು ಇದೆ. ಇದು ಬೆಕ್ಕು ಸಾಕಿರುವಂಥ ಬೆಕ್ಕಲ್ಲ, ಸಮಯಕ್ಕೆ ಸರಿಯಾಗಿ ಬಂದು ಏನೋ ಕೊಟ್ಟಿದ್ದನ್ನು ತಿಂದು ಹೋಗುವಂಥದ್ದು. ಇದು ಒಂದು ಶುಭವನ್ನು ತಂದುಕೊಡುತ್ತೆ. ಕುಟುಂಬದಲ್ಲಿ ಯಾವುದೇ ಒಂದು ಜಗಳ ಮನಸ್ತಾಪಗಳು ಇರೋದಿಲ್ಲ, ನೆಮ್ಮದಿ ಇರುತ್ತೆ. ಆದ್ದರಿಂದ ಬೆಕ್ಕು ತಾನಾಗಿಯೇ ಬಂದರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದನ್ನು ಹಿರಿಯರು ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲೇ ಕೆಲವು ಮನೆಗಳಲ್ಲಿ ಬೆಕ್ಕುಗಳನ್ನು ಸಾಕಿರ್ತಾರೆ. ಆದರೆ ಈ ಬೆಕ್ಕುಗಳ ಚೇಷ್ಟೆ ಅನ್ನುವಂಥದ್ದು ಗೊತ್ತಿದೆ. ಅದನ್ನು ನೋಡಿ ಈ ಶಕುನ ಭಾಗವನ್ನು ಅಲ್ಲಿಗೆ ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಶಕುನಗಳ ಬಗ್ಗೆ ಹೇಳುವಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗರುಡ ಪಕ್ಷಿಯ ಶಕುನ, ಕಾಗೆಯ ಶಕುನದ ಬಗ್ಗೆ, ಹಾಗೆ ಸರ್ಪ ಶಕುನದ ಬಗ್ಗೆ, ಹಲ್ಲಿ ನುಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಶೇಷ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ,